ನಮಸ್ತೆ ಬಲಿಷ್ಠ ಭೂಮಿ ವಾರ್ತಾಂಗಳೇ, ಜೀವನ ವಾಸು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ವಾಸು ಟಿಪ್ಸ್ ಏನು ಅಂತ ಅನ್ನೋದಾದರೆ, ಡೈನಿಂಗ್ ಟೇಬಲ್, ಈ ಥರ ಡೈನಿಂಗ್ ಟೇಬಲ್ ಇರುತ್ತೆ ಅಂದ್ಕೊಳ್ಳಿ. ಈ ಡೈನಿಂಗ್ ಟೇಬಲ್ ಮುಂದ್ಗಡೆಗೆ ಒಂದು ಪ್ರಿಫರಬಲ್ಲಿ ಯಾವ ಕಡೆಗಿದ್ರೆ ಒಳ್ಳೇದು ಅಂದರೆ ಉತ್ತರ ಅಥವಾ ಅದರ ಪೂರ್ವದ ದಿಕ್ಕಿನಲ್ಲಿ ಒಂದು ಒಳ್ಳೆ ಮಿರರನ್ನು ಇಡುವಂಥದ್ದು ಒಳ್ಳೆಯದು. ಯಾಕೆ ಅಂತಾರೆ, ಮಿರರ್ ಇಟ್ಟರೆ ಏನಾಗುತ್ತೆ ಅಂದರೆ ಇಲ್ಲಿ ಏನು ವಸ್ತುಗಳು ಇಟ್ಟಿರ್ತೀವೋ ಅದೆಲ್ಲನೂ ಕೂಡ ಅಲ್ಲಿ ಪ್ರತಿಫಲನ ಆಗುತ್ತೆ. ಪ್ರತಿಫಲನ ಆದಾಗ ಏನಾಗುತ್ತೆ, ಇಲ್ಲೇನಿರುತ್ತೋ ಅದು ಡಬಲ್ ಆಗಿ ಕಾಣಿಸ್ತಾ ಇರುತ್ತೆ, ಎರಡರಷ್ಟು ಕಾಣಿಸ್ತಾ ಇರುತ್ತೆ. ನಮ್ಮ ಜೀವನದಲ್ಲಿ ಆರೋಗ್ಯ, ಆಯುಷ್ಯ, ಉಲ್ಲಾಸ, ಜೊತೆಗೆ ಆಹಾರ, ಸಮೃದ್ಧಿಯಾದ ಆಹಾರ ಮತ್ತು ಸಮತೋಲನವಾದಂಥ ಆಹಾರ, ಆರೋಗ್ಯಪೂರ್ಣವಾದಂಥ ಆಹಾರ ನಮ್ಮ ಜೀವನದಲ್ಲಿ ಯಥೇಚ್ಛವಾಗಿ ಸಿಗಬೇಕು. ಸೊ ಇದನ್ನು ತೋರಿಸುವಂಥದ್ದು ಆ ಒಂದು ಮಿರರ್. ಈ ಮಿರರನ್ನು ನೀವು ಡೈನಿಂಗ್ ಟೇಬಲ್ ಮುಂದುಗಡೆ ಇಡೋದ್ರಿಂದ ಅದರಲ್ಲಿ ಇದರ ಪ್ರತಿಫಲನ ಅಲ್ಲಿ ಕಾಣಿಸ್ತಾ ಇರಬೇಕು, ಇದರ ರಿಫ್ಲೆಕ್ಷನ್ ಅಲ್ಲಿ ಕಾಣಿಸ್ತಾ ಇರಬೇಕು. ಈ ರೀತಿ ಒಂದು ಮಾಡ್ಕೊಳ್ಳೋದು ಒಳ್ಳೆಯದು. ಮತ್ತೊಂದು ಏನಂತಾರೆ, ಡೈನಿಂಗ್ ಟೇಬಲ್ ಮೇಲೆ ಯಾವುದೇ ಕಾರಣಕ್ಕೂ ಪಿಕ್ಕಲ್ ಅಂದರೆ ಉಪ್ಪಿನಕಾಯಿ, ಉಪ್ಪು ಇದೆರಡು ಬೇಕಾಗಿಲ್ಲ. ಹಾಗೆಯೇ ಅಲ್ಲಿಗೆ ನೀವು ಕೆಲವರು ಸ್ಟೈಲಿಶ್ ಈಗೆಲ್ಲ ಬಂದುಬಿಡಿದೆಲ್ಲ, ನೈಫು, ಫೋರ್ಕು, ಸ್ಪೂನು ಇವೆಲ್ಲ ಬಂದುಬಿಡುತ್ತದಲ್ಲ. ಸೊ ದಯವಿಟ್ಟು ಇದ್ಯಾವುದು ಕೂಡ ಕಾಣದ ರೀತಿಯಲ್ಲಿ ಅದನ್ನು ಬೇಕಾದ್ರೆ ಕೆಳಗಡೆ ಎಲ್ಲರೂ ಇಟ್ಕೊಳ್ಳಿ. ಅಂದರೆ ಡೈನಿಂಗ್ ಟೇಬಲ್ ಇರುತ್ತೆ, ಅದು ಕೆಳಗಡೆ ಏನಾದರೂ ಶೆಲ್ಫ್ ಇರ್ತಾರ ಇದ್ದರೆ ಇಟ್ಕೊಳ್ಳಿ, ಇಲ್ಲ ಅಂತಂದರೆ ಅಲ್ಲಿ ಇಡಕ್ಕೆ ಹೋಗ್ಬಿಡಿ. ಅದನ್ನು ದೂರ ಇಟ್ಟಷ್ಟು ತುಂಬ ಒಳ್ಳೆಯದು. ಯಾಕೆ ಅಂತಂದರೆ ಇದ್ಯಾವುದು ಕೂಡ ಆರೋಗ್ಯವನ್ನು ಸೂಚನೆ ಮಾಡುವಂಥದ್ದಲ್ಲ. ಉಪ್ಪು ಉಪ್ಪಿನಕಾಯಿ ಹೆಚ್ಚಾಗಿ ತೊಗೊಂಡ್ರೆ ಏನಾಗುತ್ತೆ, ಬಿ ಪಿ ಬಂದ್ಬಿಡ್ತದೆ. ಹಾಗೆ ನೈಫು ಗೀಫು ಎಲ್ಲ ಇತ್ತು ಅಂತಂದ್ರೆ ಏನಾಗುತ್ತೆ, ಅದೇನು ತೋರಿಸುತ್ತದ್ದು ಅಂತಾರೆ. ಶಾರ್ಪ್ ಎಡ್ಜಸ್ ಏನಾಗುತ್ತೆ ಅಂದರೆ, ಶಾರ್ಪ್ ಎಡ್ಜಸ್ ಅಲ್ಲೂ ಕೂಡ ಅಗ್ನಿ ತತ್ವವನ್ನು ಜಾಸ್ತಿ ಸುತ್ತಿಸುತ್ತೆ. ಹೆಚ್ಚು ಅಗ್ನಿ ಆದಾಗ ಏನಾಗುತ್ತೆ ಅಂತಂದಾಗ ಪಿತ್ತ ನೆತ್ತಿಗೆ ಇರ್ತದೆ. ಪಿತ್ತ ನೆತ್ತಿಗೆ ಇರಿದಾಗ ಏನಾಗುತ್ತೆ, ತಿಕ್ಕಲ್ ತಿಕ್ಕಲ್ ಥರ ಆಡಕ್ಕೆ ಶುರು ಮಾಡ್ತೀವಿ. ಏನೋ ಒಂದು ಸ್ವಲ್ಪ ಕಿತಾಪತಿ ಆದರೂ ಕೂಡ ತಗೊಂಡು ಕುಯ್ಯೋದೋ ಚುಚ್ಚೋದೋ ಕತ್ತರಿಸೋದೋ ಏನೋ ಒಂದು ಮಾಡ್ಬಿಡ್ತೀವಿ. ಸೊ ಇದೆಲ್ಲ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾವೇನು ಮಾಡಬೇಕು, ಇದ್ಯಾವುದು ಕೂಡ ಡೈನಿಂಗ್ ಟೇಬಲ್ ಮೇಲೆ ಕಾಣದ ರೀತಿಯಲ್ಲಿ ಬೇರೆಲ್ಲಾದರೂ ಕ್ರಾಕರ್ ಯೂನಿಟ್ ಅಂತ ಇರುತ್ತೆ, ಆ ಕ್ರಾಕರ್ ಯೂನಿಟಲ್ಲಿ ಇಟ್ಕೊಂಡು ಓಕೆ. ಇಷ್ಟನ್ನು ಮಾಡ್ಕೊಳ್ಳೋದು ಏನಾಗುತ್ತೆ, ಆ ಡೈನಿಂಗ್ ಟೇಬಲ್ಗೆ ಅದರದೇ ಆದಂಥ ಸಾತ್ವಿಕ ರಾಜಸಿಕ ಗುಣಗಳು ಹೆಚ್ಚಾಗ್ತಾ ಹೋಗುತ್ತೆ. ಪಿಕ್ಕಲ್ ಅಂತಂದ್ರೇನು, ಅದು ಬಂದ್ಬಿಟ್ಟು ನಮಗೆ ಯಾವ ರೀತಿ ಗುಣಗಳನ್ನು ತೋರಿಸುತ್ತೆ ಅಂತಂದರೆ, ಅದು ಎಷ್ಟೋ ದಿನಗಳ ಮುಂಚೆ ಹಾಕಿ ಮಾಡಿ ಮಾಡುವಂಥದ್ದಲ್ವ, ಅದೇನು ಮಾಡುತ್ತೆ ನಮಗೆ ತಾಮಸಿಕ ಗುಣವನ್ನು ಹೆಚ್ಚಿಗೆ ಮಾಡಿಬಿಡ್ತದೆ. ಹಾಗಾಗಿ ಆ ತಾಮಸಿಕ ಗುಣ ಮಾಡುವಂಥದ್ದನ್ನು ಯಾವುದನ್ನು ಕೂಡ ಅಲ್ಲಿ ಇಡುವಂಥದ್ದು ಬೇಡ ಅಂತಂತ ಹೇಳುತ್ತೆ ವಾಸ್ತು. ಎಲ್ರಿಗೂ ಕೇಳ್ಕೊತೀನಿ ಏನಂತಾರೆ, ದಯವಿಟ್ಟು ಲೈಕನ್ನು ಜಾಸ್ತಿ ಕೊಡಿ. ಯಾರ್ಯಾರು ನೋಡ್ತಾ ಇರ್ತಾರೆ ಜಸ್ಟ್ ಲೈಕ್ ಟಕ್ ಮುಗೀತು, ಒಂದು ಲೈಕನ್ನು ಕೊಡ್ತಾ ಹೋಗಿ, ಜನ ಹೆಚ್ಚಿಗೆ ನೋಡ್ತಾರೆ ಅಂತಂದ್ಬಿಟ್ಟು ಯೂಟ್ಯೂಬ್ ಚಾನಲ್ನವ್ರು ಹೇಳ್ತಾ ಇದ್ದಾರೆ. ಹಾಗಾಗಿ ಓಕೆ, ಪ್ರಶ್ನೆ ಏನು ಅಂತಂದರೆ, ಪಶ್ಚಿಮ ವಾಯುವ್ಯ ಅಂದರೆ ವೆಸ್ಟ್ ಆಫ್ ನಾರ್ತ್ ವೆಸ್ಟಲ್ಲಿ ಸಿಂಕನ್ನು ಇಟ್ಕೋಬೋದಾ ಅಂತ ಕೇಳ್ತಾರೆ. ಧಾರಾಳವಾಗಿ ಇಟ್ಕೋಬೋದು, ಯಾವುದೇ ರೀತಿಯಲ್ಲಿ ವಾಸ್ತು ತೊಂದರೆಗಳು ಬರೋದಿಲ್ಲ. ಪಶ್ಚಿಮ ವಾಯುದಲ್ಲಿ ಇಟ್ಕೊಳ್ಳೋದ್ರಿಂದ ಅದು ಸಮಂಜಸವಾದಂಥ ಜಾಗ. ಯಾಕೆ ಅಂತಂದರೆ ಇದು ದಟ್ ಇಸ್ ದ ಪ್ಲೇಸ್ ಆಫ್ ಏನಾಗುತ್ತೆ ಅಂದರೆ ಡಿಟಾಕ್ಸಿಫಿಕೇಷನ್ ಅಂತ ಬರುತ್ತೆ. ಡಿಟಾಕ್ಸಿಫಿಕೇಷನ್ ಅಂತಂದರೆ ನಮ್ಮಲ್ಲಿರುವಂಥ ಕಲ್ಮಶಗಳನ್ನೆಲ್ಲನೂ ಕೂಡ ದೇಹದಲ್ಲಿರುವಂಥ ಕಲ್ಮಶವನ್ನು ಹೋಗಿಸುವಂಥದ್ದು, ಮನಸ್ಸಲ್ಲಿರುವಂಥ ಕಲ್ಮಶವನ್ನು ತೊಳೆಯುವಂಥ ಜಾಗ ಈ ಒಂದು ವೆಸ್ಟ್ ಆಫ್ ನಾರ್ತ್ ವೆಸ್ಟ್ ಅಂದರೆ ಪಶ್ಚಿಮ ವಾಯುವ್ಯ. ಹಾಗಾಗಿ ಅಲ್ಲಿ ಇಟ್ಟು ತೊಳೆಯೋದ್ರಿಂದ ಏನೇನು ತೊಳಿತೀವಿ ನಾವು, ಒಳ್ಳೆಯದನ್ನೇನೋ ತೊಳಿಯಕ್ಕೆ ಹೋಗ್ತೀವ, ಒಳ್ಳೆಯದ್ರ ಮೇಲೆ ಇರುವಂಥ ಕೆಡದನ್ನು ತೊಳಿತಾ ಹೋಗ್ತೀವಿ, ಒಳ್ಳೆಯದೇ ಆಗ್ತಿರ್ತಲ್ವ, ಮಾಡೋಣ ಅದನ್ನು. ಮತ್ತೊಬ್ಬರು ಕೇಳ್ತಿದ್ದಾರೆ, ಈಗ ಬೋನ್ ಪ್ರಾಬ್ಲಮ್ಮು ಎಲ್ಲ ಬರುತ್ತೆ, ಇಂಥದಕ್ಕೆ ಯಾವುದಾದ್ರು ಫ್ಲೋರಿಂಗನ್ನು ನೀವು ಸಜೆಸ್ಟ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಈ ವೆಸ್ಟರ್ನ್ ಕಂಟ್ರೀಸಲ್ಲಾದರೆ ಅಲ್ಲಿ ಏನಾಗುತ್ತೆ, ಕೋಲ್ಡ್ ಜಾಸ್ತಿ ಇರುತ್ತೆ ಅಂತ ಹೇಳಿ ಮಾಡ್ತಾರೆ. ಅಲ್ಲೆಲ್ಲನೂ ಕೂಡ ಫ್ಲೋರಿಂಗ್ ಎಲ್ಲನೂ ಕೂಡ ವುಡ್ಡಲ್ಲೇ ಇರುತ್ತೆ. ಸೊ ವುಡ್ಡಲ್ಲಿರೋದ್ರಿಂದ ವುಡ್ಡು ಕಂಪೇರ್ ಟು ನಮ್ಮ ಸ್ಟೋನ್ ಅಂತಂದರೆ ಈ ಕಲ್ಲುಗಳಿಗೆ ಅಂದರೆ ಮಾರ್ಬಲ್ಲು, ಗ್ರನೈಟು, ವೆಟ್ರಿಫೈಡ್ ಇದೆಲ್ಲದಕ್ಕಿಂತ ಕಂಪೇರ್ ಮಾಡಿದಾಗ ಏನಾಗುತ್ತೆ, ವುಡ್ಡು ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಆ ಒಂದು ಸಾಫ್ಟ್ ಸರ್ಫೇಸ್ ಮೇಲೆ ನೀವು ಓಡಾಡೋದ್ರಿಂದ ಏನಾಗುತ್ತೆ, ನಿಮಗೆ ಮಂಡಿ ನೋವು ಅಥವಾ ಕೀಲು ಜಾಯಿಂಟ್ಗಳ ನೋವು ಎಲ್ಲ ಏನೂ ಬರೋದಿಲ್ಲ. ಆದರೆ ನಾವು ಭಾರತದಲ್ಲಿ ಅದು ವಿಶೇಷವಾಗಿ ನಾವು ಸೌತ್ ಇಂಡಿಯಾದಲ್ಲಿರೋಂಥವ್ರು ನಾವು ಅದನ್ನು ಮಾಡ್ಕೋಬೋದಾ ಅಂತಂದಾಗ ಆಗಲ್ಲ. ಯಾಕಂದರೆ ಅವರು ಅಲ್ಲೆಲ್ಲ ಮನೆಗೆಲ್ಲ ನೀರು ಹಾಕಿ ಏನು ಒರ್ಸೋಕ್ಕಾಗಲ್ಲ. ಬಟ್ ನಮಗೇನಾಗ್ಬಿಟ್ಟಿದೆ, ಅಭ್ಯಾಸ ಆಗಿಬಿಟ್ಟಿದೆ, ನೀರನ್ನು ಹಾಕಿ ಮನೆ ನೆಲವನ್ನು ಸಾರಿಸುವಂಥದ್ದು ಒರೆಸುವಂಥದ್ದು ಇದೆಲ್ಲ ಆಗಿರುತ್ತೆ. ಈ ರೀತಿ ಇದ್ದಾಗ ಏನಾಗ್ಬಿಡುತ್ತೆ, ವುಡನ್ ಫ್ಲೋರಿಂಗು ಬಾಳಿಕೆ ಜಾಸ್ತಿ ಬರೋದಿಲ್ಲ. ಹಾಗಾದರೆ ಏನು ಮಾಡ್ಬೋದು ಸಾರ್ ಅಂತಂದಾಗ, ಸಿಂಪಲ್ ಏನು ಅಂತನ್ನೋದಾದರೆ, ಕಾಲಿಗೆ ಬೇಕಾಗಿರೋಂಥದ್ದು ಈ ಆರ್ಥೋಪೆಡಿಕ್ ರಿಲೇಟೆಡ್ಡು ಚಪ್ಪಲ್ಸ್ಗಳು ಬರ್ತದೆ. ದಯವಿಟ್ಟು ಮನೆ ಒಳಗಡೆನೆ ಹಾಕ್ಕೊಳ್ಳಿ ಆ ಚಪ್ಪಲನ್ನು, ಮನೆ ಒಳಗಡೆ ಮಾತ್ರ ಓಡಾಡಿ, ಯಾವುದೇ ಕಾರಣಕ್ಕೂ ಆಚೆ ಹಾಕ್ಕೊಂಡು ಹೋಗ್ಬೇಡಿ. ಯಾಕಂದರೆ ಆಚೆ ಹಾಕ್ಕೊಂಡು ಹೋಯ್ತು ಅಂತಂದರೆ ಅದೇನಾಗುತ್ತೆ, ಅದಕ್ಕೆ ಗಲೀಜು ಸೇರ್ಕೊಂಡ್ಬಿಡ್ತದೆ. ಓಕೆ, ಆ ಗಲೀಜು ಕಾಲಲ್ಲಿ ಅದೇ ಚಪ್ಪಲಿ ತಗೊಂಡು ನನ್ನ ಮನೆ ಒಳಗೆ ಬಂತಾರೆ, ಮನೆ ಹೊರಗಡೆ ಅಂತ ಗಲೀಜನ್ನು ನಾನು ಒಳಗಡೆ ತಂದಂಗಾಗತ್ತೆ. ಅದಕ್ಕೋಸ್ಕರ ನಾವು ಕೂಡ ಬಳಸ್ಕೊಳ್ತೀನಿ, ನಾನು ಕೂಡ ಬಳಸ್ತೀನಿ. ಏನಂತಾರೆ, ಈ ಚಳಿಗಾಲದಲ್ಲಿ ಏನಾಗ್ಬಿಡುತ್ತೆ, ಈ ಗ್ರಾನೈಟ್ ಫ್ಲೋರಿಂಗ್ ಎಲ್ಲ ತುಂಬ ಕೋಲ್ಡ್ ಆಗ್ಬಿಡುತ್ತೆ. ಕೋಲ್ಡ್ ಆದಾಗ ಏನಾಗ್ಬಿಡುತ್ತೆ,
ಪಾದನ ಇಟ್ಕೊಂಡು ಓಡಾಡೋಕ್ಕಾಗಲ್ಲ. ಅದಕ್ಕೆ ಹೇಳ್ತಾ ಇರ್ತಾರೆ ಹಿಂದಿಲಿ ತುಂಬ ಚೆನ್ನಾಗಿ ಹೇಳ್ತಾ ಇರ್ತಾರೆ, ಹಮೇಶ ಸಿಲ್ಕೋ ತಂಡ್ ರಕ್ನ ಹೇ ಪಾವಂಕು ಗರಂ ರಕ್ನ ಹೇ ಅಂತ ಅಂದ್ಬಿಟ್ಟು, ಪಾದವನ್ನು ಹೆಂಗಿರಬೇಕು, ಬಿಸಿ ಬಿಸಿಯಾಗಿರಬೇಕು, ತಲೆ ತಣ್ಣಗಿರಬೇಕು ಅಂತ ಹೇಳ್ತಾರೆ. ಓಕೆ, ಅದಕ್ಕೋಸ್ಕರ ಏನು ಮಾಡಬೇಕು ನಾವು, ಆ ಥರದ್ದೊಂದು ಚಪ್ಪಲಿಯನ್ನು ಹಾಕ್ಕೊಳ್ಳಿ, ಮನೆ ಒಳಗಡೆ ಎಲ್ಲ ಓಡಾಡಿ, ಮನೆ ಒಳಗಡೆನೆ ಬಿಟ್ಟು ಆಚೆ ಹೋಗಿ, ಆಚೆ ಹೋದಾಗ ಬೇರೆ ಚಪ್ಪಲಿನೋ ಶೂಸೋ ಏನೋ ಹಾಕ್ಕೊಂಡೋಗಿ ಮನೆ ಒಳಗಡೆ ಬಂದಾಗ ಮಾಡ್ಕೊಳ್ಳಿ. ಇದನ್ನು ಮಾಡೋದ್ರಿಂದ ನಿಮಗೇನಾಗುತ್ತೆ, ನಿಮಗೆ ಸಾಕಷ್ಟು ಈ ಬೋನಿಗೆ ಬೀಳುವಂಥ ಆ ಇಂಪ್ಯಾಕ್ಟ್ ಏನಿರುತ್ತಲ್ಲ ಅದು ಕಡಿಮೆ ಆಗುತ್ತೆ. ಓಕೆ, ಸೊ ಇದನ್ನು ಮಾಡ್ಕೊಳ್ಳಿ. ಭಗವಂತ ಎಲ್ರಿಗೂ ಕೂಡ ಒಳ್ಳೆ ಬುದ್ಧಿಯನ್ನು ಕೊಡಲಿ, ಆರೋಗ್ಯವನ್ನು ಕೊಡಲಿ, ಸಂತೋಷವನ್ನು ಕೊಡಲಿ, ಅಭಿವೃದ್ಧಿಯನ್ನು ಕೊಡಲಿ, ಸಮೃದ್ಧಿಯಾಗಿ ಎಲ್ರಿಗೂ ಕೂಡ ಸಕಲ ಐಶ್ವರ್ಯವನ್ನು ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ, ಜಯ ಹಿಂದ್.